ಬಿಜೆಪಿ ಜೊತೆ ಮೈತ್ರಿ ಈಗಲೂ ನನ್ನ ವಿರೋಧವಿದೆ ಬಿಜೆಪಿ ಜೊತೆಗಿನ ಮೈತ್ರಿಗೆ ನನ್ನ ಹಿಂದಿನ ಹೇಳಿಕೆಗೆ ನಾನು ಈಗಲೂ ಬದ್ಧ ಎಂದು ಗುರುಮಿಟ್ಗಲ್ನ ಜೆ ಡಿ ಎಸ್ ಶಾಸಕ ಶರಣಗೌಡ ಕಂದಕೂರ್ ಜೆ ಡಿ ಎಸ್ ವರಿಷ್ಠರ ವಿರುದ್ಧ ಕಿಡಿಕಾರಿದ್ದಾರೆ ಹಾಸನದಲ್ಲಿ ನಡೆದ ಎಸ್ ಸಭೆಗೆ ಗೈರಾದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಭೆಗೆ ಹೋಗದೇ ಇರಲು ಪಕ್ಷದ ವಿರುದ್ಧ ಸಮಾಧಾನ ಅಸಮಾಧಾನ ಪ್ರಶ್ನೆ ಅಲ್ಲ ಅನೇಕ ದಿನಗಳಿಂದ ಸಮಿತಿ ಸಭೆಗೆ ಹೋಗಿರಲಿಲ್ಲ ಸಮಿತಿ ಸಭೆ ಇವತ್ತು ಇದೆ ಅದಕ್ಕಾಗಿ ಸಭೆಗೆ ಹೋಗಿಲ್ಲ ಅಂತ ತಿಳಿಸಿದರು ವರಿಷ್ಠರು ಸಭೆಗೆ ಆಹ್ವಾನ ಮಾಡಿದ್ರು ನಾನು ಸಭೆಗೆ ಬರುವುದಿಲ್ಲ ಅಂತ ಹೇಳಿದ್ದೆ ಬರುವುದಿಲ್ಲ ಎಂದು ಹೇಳಿಲ್ಲ ಸಮಿತಿ ಸಭೆ ಇರೋದ್ರಿಂದ ನಾನು ಹೋಗಲಿಲ್ಲ ಅಷ್ಟೇ ಅಂತ ತಿಳಿಸಿದರು ಮೈತ್ರಿಗೆ ನನ್ನ ಅಸಮಾಧಾನ ಇದೆ ಹಾಗೆಂದ ಮಾತ್ರಕ್ಕೆ ಜೆ ಡಿ ಎಸ್ನಿಂದ ದೂರ ಆಗ್ತಿಲ್ಲ ಅಸಮಾಧಾನ ಇದ್ದರೂ ಮಾಧ್ಯಮಗಳ ಮುಂದೆ ಹೇಳಲು ಆಗೋದಿಲ್ಲ ಅಂದರು ನಿಖಿಲ್ ಕುಮಾರಸ್ವಾಮಿ ಮತ್ತು ನನ್ನ ರಾಜಕೀಯ ಮೀರಿದ ಸಂಬಂಧ ಆದರೂ ಅವರ ಜೊತೆ ಹಲವು ರಾಜಕೀಯ ವಿಚಾರ ಚರ್ಚೆ ಮಾಡಿದ್ದೇನೆ ಬಿಜೆಪಿ ಜೊತೆ ಮೈತ್ರಿಗೆ ನನ್ನ ವಿರೋಧ ಇದ್ದು ಮೊದಲ ಹೇಳಿಕೆಗೆ ನಾನು ಈಗಲೂ ಬದ್ಧ ಮೈತ್ರಿ ಬೇಡ ಎಂದು ನಾನು ಮೊದಲೇ ಹೇಳಿದ್ದೇನೆ ಮುಂದೆ ಏನಾಗುತ್ತೆ ನೋಡೋಣ ಎಂದು ತಿಳಿಸಿದ್ದರು ತಿಳಿಸಿದ್ದಾರೆ ಕಂದಕೂರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದವರು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಪ್ರಶ್ನೆನ ಹೆಂಗ್ ಕೇಳೋಕಾಯ್ತದೆ ಈ ಪ್ರಶ್ನೆ ನಾಯಕರ ಅಲ್ಲೇ ನೂರ ಮೂವತ್ತೈದು ನೂರ ಮೂವತ್ತಾರು ಜನ ಅವ್ರು ನನ್ನ ತಗೊಂಡು ಅವ್ರು ಏನು ಮಾಡ್ತಾರೆ ಅಂತ ಉತ್ತರಿಸಿದ್ದಾರೆ ಇಲ್ಲಿ ಅಚ್ಚರಿಯ ಸಂಗತಿ ಅಂದರೆ ಶರಣಗೌಡ ಕಂದಕೂರ್ ಗುರುಮಿಟ್ಗಲ್ನ ಶಾಸಕರು ಜೆ ಡಿ ಎಸ್ನ ಯುವ ನಾಯಕ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸುವ ಕೆಪಾಸಿಟಿ ಇರುವಂಥ ಯಂಗ್ಸ್ಟರ್ ಅವರೇ ಜೆ ಡಿ ಎಸ್ನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥವರ ವಿರುದ್ಧ ಅಂದರೆ ಕುಮಾರಸ್ವಾಮಿ ಅವ್ರು ಏನು ಎರಡು ಸಲ ಸಿಎಂ ಆಗಿದ್ರು ಅವರೇ ಕರೆದ್ರು ಇಲ್ಲ ಅಣ್ಣ ನಾನು ಬರೋಕ್ಕಿಲ್ಲ ಅಣ್ಣ ನಂಗೆ ಬೇರೆ ಮೀಟಿಂಗ್ ಐತಣ್ಣ ಅಂತಾರೆ ಅಂದರೆ ಅಸಮಾಧಾನ ಅಲ್ಲೂ ಇದೆ ಅವರು ಕಾಂಗ್ರೆಸ್ನ ನಲವತ್ತೈದು ಜನ ಬಿ ಜೆ ಪಿ ಜೊತೆ ಟೆಚಲ್ಲ ಅವ್ರೆ ಅನ್ನೋದ್ರ ಜೊತೆಗೆ ಜೆ ಡಿ ಎಸ್ ಅಲ್ಲಿರೋ ಹತ್ತೊಂಬತ್ತರಲ್ಲಿ ಒಂದಿಬ್ಬರಿಗೂ ಬೇಸರ ಐತೆ ಅನ್ನೋದನ್ನು ಗುಪ್ತಚರ ಮಾಹಿತಿ ಅವರಿಗೆ ಇಲಾಖೆ ಮಾಹಿತಿ ಕೊಡಬೇಕು ಶರಣ್ ಗೌಡ ಕಂತ ಕೂರು ಈಗ್ಲೂ ನೇರವಾಗಿ ನಾನು ಹಿಂದೆ ಹೇಳಿದ ಹೇಳಿಕೆಗೆ ಈಗಲೂ ಬದ್ಧ ಆಗಿದ್ದೀನಿ ನಾನು ನೇರವಾಗಿ ಹೇಳಿದ್ದೀನಿ ನನಗೇನು ಜೆ ಡಿ ಎಸ್ ಮೇಲೆ ಅಸಮಾಧಾನ ಇಲ್ಲ ಜೆಡಿಎಸ್ ಅವ್ರು ಕರೆದ್ರೆ ನನಗಿಲ್ಲಿ ಬೇರೆ ಮೀಟಿಂಗ್ ಐತಿ ಜೆ ಪಿ ಬಿಜೆಪಿ ನಮ್ಮ ಮೈತ್ರಿ ನಾನು ಒಪ್ಪಲ್ಲ ಕುಮಾರಸ್ವಾಮಿ ಅವ್ರು ಏನಂತಾರೆ ಅದ್ಕೆ ಏ ನಮ್ಮನೆ ಮಗ ಅವನು ಏನ ಮುನ್ಸ್ಕೊಂಡವ್ ಕರ್ಕೊ ಬರ್ತೀವಿ ಅಂತ ಹೊರ್ಗಡೆ ಅವ್ರು ಕರ್ಕೊ ಬರ್ಬೋದು ಮನೆ ಮಕ್ಕಳು ಮುನ್ಸ್ಕೊಂಡ್ರೆ ಬಾರಿ ಕಷ್ಟ ಅನ್ನೋ ತಿಳ್ಕೋಬೇಕು ಕುಮಾರಸ್ವಾಮಿ ಅವರು ಬಿ ಜೆ ಪಿ ಜೊತೆಗಿನ ಮೈತ್ರಿ ಹತ್ತೊಂಬತ್ತು ಜನ ಶಾಸಕರಲ್ಲಿ ಒಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಸಾಕಷ್ಟು ಜನಕ್ಕೆ ಬೇಸರ ಆಯಿತೆ ಅದೇ ರೀತಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿಗೆ ಬಿ ಜೆ ಪಿ ನಾಯಕರುಗಳು ಕೂಡ ಅಸಮಾಧಾನ ಇದೆ ಇಬ್ರಾಹಿಂ ಅವ್ರ ನಿರ್ಧಾರ ಏನಾಗುತ್ತೆ ಚುನಾವಣೆ ವೇಳೆಗೆ ಯಾರ ಮೇಲೆ ಯಾರು ಪ್ರಮಾಣ ಮಾಡಿಸಿ ಯಾರಿಗೆ ಓಟ್ ಹಾಕಿಸ್ತಾರೆ ಅನ್ನೋವೆಲ್ಲ ಗೊಂದಲಗಳವೆ ಇವೆಲ್ಲವನ್ನ ಸರಿಪಡಿಸ್ಕೋಬೇಕು ಹಾಸನದಲ್ಲಿ ಯಾವುದೋ ವಿದೇಶಕ್ಕೆ ಹೋಗಿ ನಾವು ಮೀಟಿಂಗ್ ಆಗಿ ಮಾಡೋದು ಬೇಡಪ್ಪ ಇಲ್ಲೇ ಮಾಡ್ತೀವಿ ಅಂತ ಮಾಡವ್ರೆ ನೋಡಬೇಕು ಏನು ಎತ್ತ ಹೇಗೆ ಅಂತ ಗೊತ್ತಾಗಬೇಕು ಒಟ್ಟು ನಾವು ಚರೇಗೌಡ ಕಂದಕೂರಂತೂ ಯಾವ ಕಾರಣಕ್ಕೂ ನನಗಿದ್ರೆ ಸಮ್ಮತಿ ಇಲ್ಲ ಅಂತ ಹೇಳಿದ್ದಾರೆ